ಬೆಂಗು. ಇನ್ನು ರಾಜಸ್ಥಾನದಿಂದ ಬೆಂಗಳೂರಿಗೆ ಕಳಪೆ ಮಾಂಸ ಸಾಗಾಟ ಏನಾಗ್ತಾ ಇದೆ. ಈ ಸಾಗಾಟದ ರೀತಿಗೆ ಮುಸ್ಲಿಂ ಮುಖಂಡರೇ ಆಕ್ಷೇಪವೆತ್ತಿದ್ದಾರೆ. ಮಾಂಸ ರಾಜಸ್ಥಾನದಿಂದ ಇಲ್ಲಿಗೆ ಬರೋದಿಕ್ಕೆ 3-4 ದಿನ ಆಗತ್ತೆ. ಕುರಿ ಮಾಂಸ ಅಂತ ಅಂಗಡಿಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಕುರಿ ಮಾಂಸವೋ ನಾಯಿ ಮಾಂಸವೋ ಮೊದಲು ಪರೀಕ್ಷೆ ಆಗ್ಬೇಕು. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನದಲ್ಲಿ ಮಾಂಸ ಯಾರು ಕತ್ತರಿಸ್ತಾರೆ ಗೊತ್ತಿಲ್ಲ. ಇದು ಹಲಾಲ್ ಮಾಂಸವೋ ಹರಾಮ್ ಮಾಂಸವೋ ಅನ್ನೋದು ಗೊತ್ತಿಲ್ಲ. ರಾಜಸ್ಥಾನದಿಂದ ತಂದು ಮಾರುವ ಮಾಂಸದಿಂದ ಆರೋಗ್ಯ ಸಮಸ್ಯೆ ಆಗುತ್ತಾ? ಆಗ್ತಾ ಇದ್ರೆ ಕ್ರಮ ತೆಗೆದುಕೊಳ್ಳಲೇಬೇಕು. ಸಾಗಾಟ ರೀತಿಗೆ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಟನ್ ಹೆಸರಿನಲ್ಲಿ ರಾಜಸ್ಥಾನದಿಂದ ಸಪ್ಲೈ ಆಗ್ತಾ ಇರೋದು ಮಾಂಸ, ಅದು ಕುರಿ ಮಾಂಸ ಇದ್ದೇ ಗೊತ್ತಿಲ್ಲ, ನಾಯಿ ಮಾಂಸ ಇದ್ದೇ ಗೊತ್ತಿಲ್ಲ, ಅದು ಇಲ್ಲಿ ಬರೋವರೆಗೂ 3-4 ದಿವಸ ಆಗ್ಬಿಡುತ್ತೆ. ಆ ಮಾಂಸವನ್ನು ಕುರಿ ಮಾಂಸ ಅಂತ ಹೇಳಿಬಿಟ್ಟು ಅಂಗಡಿಗಳಲ್ಲಿ ಸಪ್ಲೈ ಆಗ್ತಾ ಇದೆ. ಆ ತೀರ್ಮಾನ ಫುಡ್ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಕುರಿ ಮಾಂಸ ಇದೆ ನಾಯಿ ಮಾಂಸ ಇದೆ ಅಂತ. ಅದು ಇನ್ನೊಂದು, ಫಸ್ಟ್ ಆಫ್ ಆಲ್ ಏನಂದ್ರೆ, ನಮ್ಮ ಮುಸಲ್ಮಾನರಲ್ಲಿ ನಾವು ಬೇರೆ ಹಲಾಲ್ ತಿನ್ನೋದು ಜುಬಾ ಆಗಬೇಕು, ಬಿಸ್ಮಿಲ್ಲಾ ಆಗಬೇಕು, ಅದೇ ತಿನ್ನೋದು. ಅದು ರಾಜಸ್ಥಾನದಲ್ಲಿ ಯಾರು ಗುಜ್ಜರ್ ಕಟ್ ಮಾಡ್ತಾ ಇದ್ದಾರಾ ಇಲ್ಲಾಂದ್ರೆ ಮಾರುಡುಗಲಿ ಕಟ್ ಮಾಡ್ತಾ ಇದ್ದಾರೆ, ಯಾರು ಕಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆ ಮಾಂಸ ಹಲಾಲ್ ಇದ್ದೆ ಹರಾಮ್ ಅಂತ ಗೊತ್ತಿಲ್ಲ. ಆ ಮಾಂಸ ಅವನು ಇಲ್ಲಿ ನಮ್ಮ ಕರ್ನಾಟಕ, ನಾವು ಬೆಂಗಳೂರು ಜನಕ್ಕೆ ಅದು ತಿನ್ನಿಸ್ತಾ ಇದ್ದೀರಲ್ಲ, ಅದು ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಚಿಕ್ಕ ಮಕ್ಕಳು ದೊಡ್ಡವರು ತಿಂತಾರೆ, ಮುತ್ಕೂರು ತಿಂತಾರೆ, ಎಲ್ಲರೂ ತಿಂತಾರೆ. ಅಂದರೆ ಆ ಮಾಂಸ ಅವನು, ಅದು ಕುರಿ ಮಾಂಸ ಇದ್ರೂ ಅದು ನಮ್ಮ ಮುಸಲ್ಮಾನಕ್ಕೋಸ್ಕರ ಹರಾಮು. ಬೆಂಗಳೂರಿನಲ್ಲಿ ಮಟನ್ ಹೆಸರಿನಲ್ಲಿ ರಾಜಸ್ಥಾನದಿಂದ ಸಪ್ಲೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.